ಸಿದ್ದರಾಮಯ್ಯ ಅವರು ಟ್ವಿಟರ್ ನಲ್ಲಿ ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿದ್ದಾರೆ. ಆರ್ ಎಸ್ ಎಸ್ ಬಗ್ಗೆ ಮೂಲದ ಬಗ್ಗೆ ಪ್ರಶ್ನೆ ಕೇಳಿದ್ರು. ಈಗ ಆರ್ ಎಸ್ ಎಸ್ ಕೇಳಿದ್ರೆ ಬಿಜೆಪಿ ಅವರು ಯಾಕೆ ಉತ್ತರ ಕೊಡ್ತಾ ಇದಾರೆ ಅನ್ನೋ ಒಂದು ಪ್ರಶ್ನೆಯನ್ನ ಎತ್ತಿದ್ದಾರೆ. ಸಿದ್ದರಾಮಯ್ಯನವರು ಆರ್ ಎಸ್ ಎಸ್ ಬಗ್ಗೆ ಸ್ಟಡಿ ಮಾಡಿಲ್ಲ. ಮುಂಚೆ ಒಂದ್ಸಾರಿ ಹೇಳಿದ್ದೆ ನಾನು, ಇದೇ ಹೇಳಿದಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರೇ ಒಂದು ಸಾರಿ ಆರ್ ಎಸ್ ಎಸ್ ಕಚೇರಿಗೆ ಕರ್ಕೊಂಡು ಹೋಗ್ತೀನಿ, ಅವ್ರ ಕಾರ್ಯಕ್ರಮಗಳೇನು ಅನ್ನತಕ್ಕಂಥದ್ದನ್ನು ನೀವು ಸ್ವಲ್ಪ ಸ್ಟಡಿ ಮಾಡಿ, ಸ್ಟಡಿ ಮಾಡದೆ ಹೋದರೆ ಅವ್ರ ಕೈಲೇ ಒಂದು ಬುಕ್ ಕೊಡ್ತೀನಿ, ತಾವು ಅದನ್ನು ಆರ್ ಎಸ್ ಎಸ್ ಬಗ್ಗೆ ಓದಿ ಅಂತಕ್ಕಂಥದ್ದನ್ನು ಹಿಂದೆನೇ ಕೂಡ ಹೇಳಿದ್ದೇನೆ. ಇತ್ತೀಚೆಗೆ ಏನಾಗಿದೆ, ಮುಖ್ಯಮಂತ್ರಿಗಳಾಗಿದ್ದಂಥ ಸಂದರ್ಭದಲ್ಲಿ ಮಾತನಾಡಿದ್ರೆ ಒಂದು ತೂಕ ವೆಯ್ಟು ಇತ್ತು. ಇತ್ತೀಚೆಗೆ ಅವರು ಮಾತನಾಡ್ತಕ್ಕಂಥದ್ದು ಅವ್ರ ಪಕ್ಷದಲ್ಲೇ ಯಾರೂ ಕೇಳೋರಿಲ್ಲ. ಕಾಂಗ್ರೆಸ್ ಪಕ್ಷದಲ್ಲೇ ಸಿದ್ದರಾಮಯ್ಯನವ್ರನ್ನ ನೆಗ್ಲೆಕ್ಟ್ ಮಾಡ್ತಕ್ಕಂಥದ್ದನ್ನು ಇತ್ತೀಚಿನ ದಿವಸಗಳಲ್ಲಿ ನೋಡ್ತಾ ಇದ್ದೇವೆ. ಇನ್ನು ಅವ್ರ ಪಕ್ಷದಲ್ಲೇ ಅವರ ಕಾರ್ಯಕರ್ತರು ಅವರ ಲೀಡ್ರುಗಳೇ ನೆಗ್ಲೆಕ್ಟ್ ಮಾಡಾದಮೇಲೆ ಸಿದ್ದರಾಮಯ್ಯನವ್ರ ಮಾತಿಗೆ ಅಂಥ ಕಿಮ್ಮತ್ತೇನು ಇಲ್ಲ ಅಂತಕ್ಕಂಥದ್ದು ನನ್ನ ವೈಯಕ್ತಿಕ ಭಾವನೆ. ಇಲ್ಲ, ಅವ್ರು ಏನಾಗ್ತದೆ, ಅವರ ಪಕ್ಷದಲ್ಲಿ ಯಾವಾಗ ಕಡೆಗಣಿಸ್ತಾರೆ ಈ ಆರ್ ಎಸ್ ಎಸ್ ಇರ್ಬೋದು ಬೇರೆ ಬೇರೆ ಇರ್ಬೋದು, ಇದನ್ನು ಕ್ರಿಯೇಟ್ ಮಾಡಿ ಮುಂಚೂಣಿಗೆ ಬರ್ತಾರೆ. ಇದಾದಮೇಲೆ ಎಲ್ಲರೂ ಯಾವಾಗ ಶುರು ಮಾಡ್ತಾರೋ ಅವ್ರ ವಿರುದ್ಧ ಸ್ವಲ್ಪ ತಣ್ಣಗಾಗ್ತಾರೆ. ನಾನು ಹೇಳ್ತಕ್ಕಂಥದ್ದು ಆರ್ ಎಸ್ ಎಸ್ ಸಂಘಟನೆ ದೇಶಭಕ್ತಿ ಸಂಘಟನೆ, ಅವ್ರು ಯಾವತ್ತೂ ಬೇರೆ ಬೇರೆದು ಸಂಘಟನೆಗೆ ಯಾವುದು ಕೂಡ ತಲೆ ಕೆಡ್ಸ್ಕೊಳ್ಳಲ್ಲ. ನನಗೆ 2 ವರ್ಷದಿಂದ ಇತ್ತೀಚೆಗೆ ಆರ್ ಎಸ್ ಎಸ್ ಬಗ್ಗೆ ನೋಡ್ತಾ ಇದ್ದೀನಿ, ತಿಳ್ಕೊಳ್ತಾ ಇದ್ದೀನಿ, ಅವ್ರ ಕಾರ್ಯಕ್ರಮಕ್ಕೆ ನಾನು ಭೇಟಿ ಮಾಡ್ತಾ ಇದ್ದೇನೆ. ಅವರೆಲ್ಲ ದೇಶದ ಡೆವಲಪ್ಮೆಂಟ್ ಬಗ್ಗೆನೇ ಜಾಸ್ತಿ ಥಿಂಕ್ ಮಾಡ್ತಕ್ಕಂಥದ್ದು. ಆಮೇಲೆ ಕಾರ್ಯಕ್ರಮಗಳು ಕೂಡ ಅಷ್ಟೇ, ಈಗ ರೈತರಿಗೆ ಏನು ಆಗ್ತಾರೆ ಡಬಲ್ ಇರ್ಬೋದು ಇನ್ಕಮ್, ಆ ಥರದ ಬಗ್ಗೆ ದೇಶ ಡೆವಲಪ್ಮೆಂಟ್ ಬಗ್ಗೆ ಅವರು ಯೋಚನೆ ಮಾಡಿ ಮಾಡ್ತಾರೆ ವಿನ ಬೇರೆ ಯಾವುದು ಅದು ಇಲ್ಲ. ಅದನ್ನು ಸಿದ್ದರಾಮಯ್ಯನವರು ಇತ್ತೀಚೆಗೆ ಸಹಿಸ್ತಾ ಇಲ್ಲ. ಅವ್ರಿಗೆ ಸದ್ಯದಲ್ಲೇ ಒಂದು ಆರ್ ಎಸ್ ಎಸ್ ಸಂಘಟನೆ ಬಗ್ಗೆ ಒಂದು ಬುಕ್ಕನ್ನು ಕಳಿಸ್ತೀನಿ, ಅವರು ಕಂಪ್ಲೀಟ್ ನೋಡಿ ಆಮೇಲೆ ಅದನ್ನು ಅವರು ಪ್ರತಿಕ್ರಿಯೆ ಕೊಟ್ಟರೆ ಒಳ್ಳೆಯದು. 100% ಇಲ್ಲ, 100% ಅವರದು ಏನು ಇತ್ತೀಚೆಗೆ ಹಿಂದೆ ಮುಖ್ಯಮಂತ್ರಿಗಳಾಗಿದ್ದಂಥದ್ದು ಏನಾರು ಒಂದು ಪ್ರೆಸ್ಗಿರ್ಬೋದು ಬೇರೆ ಬೇರೆಯವ್ರಿಗಿದ್ದರೆ ಒಂದು ಕೊಟ್ಟರೆ ಮಾಹಿತಿನ ಅದು ಎಲ್ಲರೂ ಕೂಡ ನೋಡ್ತಾಯಿದ್ರು, ಅಪ್ರಿಷಿಯೇಟ್ ಮಾಡ್ತಾಯಿದ್ರು. ಅದೇ ಮುಖ್ಯಮಂತ್ರಿಗಳು ಹೋಗಿ ಆದಮೇಲೆ ಯಾವಾಗ ಕೋವಿಡ್ ಬಂತು ಅವ್ರ ಮಾತಿಗೆ ಯಾರೂ ಕೂಡ ಅಂತ ಸೀರಿಯಸ್ಸಾಗೆ ತೆಗೆದುಕೊಳ್ತಾ ಇಲ್ಲ, ಇದನ್ನು ಕೂಡ ಸೀರಿಯಸ್ಸಾಗೆ ತೆಗೆದುಕೊಳ್ತಕ್ಕಂಥದ್ದು ಅವಶ್ಯಕತೆಯೂ ಕೂಡ ಇಲ್ಲ. ಅಲ್ಲ, ಫಸ್ಟು ಪಕ್ಷ ಸಂಘಟನೆ ಮಾಡಲಿ, ಈಗ ವಿರೋಧ ಪಕ್ಷ ಇರತಕ್ಕಂಥ ಜಾತಿಗೆ ಎಲ್ಲ ಫೆಸಿಲಿಟೀಸ್ ಕೊಡ್ತಾ ಇದ್ದೇವೆ. ಸ್ಟ್ರೋಟ್ ಎಲ್ಲ ಜಿಲ್ಲೆಗೆ ಟೂರ್ ಮಾಡಬೇಕು ಅಲ್ವಾ, ಪಕ್ಷದ ಸಂಘಟನೆ ಸರ್ಕಾರದ ಕಾರ್ಯಕ್ರಮಗಳನ್ನು ಅಟ್ಲೀಸ್ಟು ವಿರೋಧ ಪಕ್ಷದ ನಾಯಕರು ಚೆನ್ನಾಗಿ ಮಾಡ್ತಾಯಿದ್ದಾರನ್ನ ಹೇಳ್ತಕ್ಕಂಥದ್ದಾದ್ರೂ ಆಗಬೇಕು, ಇಲ್ಲ ವಿರೋಧ ಮಾಡ್ತಕ್ಕಂಥದ್ದಾದ್ರೂ ಆಗಬೇಕು. ಯಾವುದು ಕೂಡ ಇಲ್ಲ, ಸುಮ್ಮನೆ ಆರ್ ಎಸ್ ಎಸ್ ಬಗ್ಗೆ ಹೇಳ್ತಕ್ಕಂಥದ್ದು ಅವರಿಗೆ 1% ನಾಲೆಡ್ಜ್ ಇಲ್ಲ ಆರ್ ಎಸ್ ಎಸ್ ಬಗ್ಗೆ. ಅದಕ್ಕೆ ಅವ್ರ ಮಾತನ್ನು ಅಷ್ಟು ಸೀರಿಯಸ್ಸಾಗಿ ತೆಗೆದುಕೊಳ್ತಕ್ಕಂಥದ್ದು ನೆಸೆಸಿಟಿ ಇಲ್ಲ, ಯಾರೂ ಕೂಡ ತೆಗೆದುಕೊಳ್ತಾ ಇಲ್ಲ.